ಪ್ರತಿದಿನ ಒಂದು ವಿಡಿಯೋ ಬೆಳಗ್ಗೆ 9 ಗಂಟೆಗೆ ನಿಮಗೋಸ್ಕರ ಆಯುರ್ವೇದ ಪಂಚಕರ್ಮ ಹಾಗೂ ಯೋಗ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಇರುವಂತ ಗಂಟೆ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞ ವಿದ್ಯಾನಗರ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಇವತ್ತು ಏನು ಹೇಳಕೊಳ್ತೀವಿ ಇವತ್ತರ ಬಹಳಷ್ಟು ಜನರು ಹೆಣ್ಮಕ್ಕಳಲ್ಲಿ ಪ್ರೊಲ್ಯಾಪ್ಸ್ ಆಫ್ ಯುಟ್ರಸ್ ಅಂತ ಹೇಳ್ತೀವಿ ಅಂದ್ರೆ ವಯಸ್ಸಾದವರಿಗೆ ಗರ್ಭಕೋಶ ಜರುಗ್ತದೆ ಕೆಳಗೆ ಹೌದಾ ಆ ತರದ ಸಮಸ್ಯೆ ಮತ್ತು ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತ ಹೇಳ್ತೇವೆ ರೆಕ್ಟಮ್ ಅಂತಂದ್ರೆ ಗುದದ್ವಾರ ಮೋಷನ್ ಹೋಗುವಾಗ ರೆಕ್ಟಮ್ ಅಂತ ಗುದದ್ವಾರದ ಕೆಲವು ಅಂಶ ಅಂದ್ರೆ ಕೆಲವು ಕೊನೆಯ ಭಾಗ ಹೊರಗಡೆ ಬರುವಂತ ಸಾಧ್ಯತೆ ಇರುತ್ತದೆ ಈ ತರದ ಸಮಸ್ಯೆಗೆ ಒಂದು ಬ್ಯೂಟಿಫುಲ್ ಪ್ಲಾಂಟ್ ಇಲ್ಲಿದೆ ನಿಮಗೆ ಅದನ್ನ ಪ್ರತ್ಯಕ್ಷವಾಗಿ ನಾನು ತೋರಿಸಲಿಕ್ಕೆ ಹೊರಟಿದ್ದೇನೆ ಅದು ಯಾವುದು ಇಲ್ಲಿದೆ ನೋಡಿ ಅದು ಯಾವುದಪ್ಪ ಅಂತಂದ್ರೆ ಲಜ್ಜಾಲು ಅಂತ ಹೇಳ್ತೇವೆ ಇದು ಕಾಣ್ತಿದೀಲ ಫ್ಲವರ್ ನೋಡಿ ಎಷ್ಟು ಚಂದ ಇದೆ ಇದರದ್ದು ಸಂಸ್ಕೃತದಲ್ಲಿ ಲಜ್ಜಾಲು ಅಂತ ಹೇಳ್ತೇವೆ ಕನ್ನಡದಲ್ಲಿ ಮುಟ್ಟಿದ್ರ ಮುನಿ ನೋಡಿರ್ತೀರಿ ನೋಡಿ ನಾನು ಮುಟ್ತೇನೆ ಎಲೆಗಳು ಮುದುರಿಕೊಳ್ತವೆ ಕಾಣ್ತಿದ್ಯಾ ಹಿಂಗೆ ತೆರ್ಕೊಳ್ಳಿ ಫಸ್ಟ್ಗೆ ನ್ಯಾಚುರಲ್ ಆಗಿ ಓಪನ್ ಅಪ್ ಆಗಿರ್ತಾವೆ ಎಲೆಗಳು ಟಚ್ ಮಾಡಿದ ತಕ್ಷಣ ಮುದುರಿಕೊಳ್ತಾವೆ ಇದರಲ್ಲಿ ಮುಳ್ಳು ಕೂಡ ಇರ್ತದೆ ಹುಷಾರಾಗಿ ಮುಟ್ಟಬೇಕು ನೋಡಿ ಕಾಣ್ತಾ ಇದ್ದಿಲ್ಲ ಅಥವಾ ನಾಚಿಕೆ ಗಿಡ ಅಂತ ಹೇಳ್ತಾರೆ ಕೆಲವರು ನಾಚಿಕೆ ಗಿಡ ಮುಟ್ಟಿದ್ರ ಮುನಿ ಅಂತ ಹೇಳ್ತಾರೆ ಲಜ್ಜಾರು ಅಂತ ಹೇಳ್ತಾರೆ ಲಜ್ಜ ಅಂದ್ರೆ ಏನು ಸಂಸ್ಕೃತದಲ್ಲಿ ಲಜ್ಜೆ ಅಂತಂದ್ರೆ ನಾಚಿಕೆ ಏನಾದ್ರೂ ಕೆಲವರು ಹೆಣ್ಮಕ್ಳು ನಾಚ್ಕೊಂಡ ತಕ್ಷಣ ಹೆಂಗೆ ಮುದುರ್ಕೊಳ್ತಾರೆ ನೋಡಿ ಆ ರೀತಿ ನಾಚಿಕೆ ಗಿಡ ಅಂತಾನೆ ಹೇಳ್ತಾರೆ ಓಕೆ ನೋಡಿದ್ರಲ್ಲ ನೋಡಿ ಓಕೆ ಇದರ ಪ್ರಯೋಜನ ಏನಪ್ಪಾ ಅಂತಂದ್ರೆ ಸಿಂಪಲ್ ಇದು ಹೆಂಗೆ ಮುಟ್ಟಿದ ತಕ್ಷಣ ಸಂಕುಚಿತ ಆಗ್ತದೋ ಅದೇ ರೀತಿ ಇದರ ಬಳಕೆಯಿಂದ ನಮ್ಮ ಮಸಲ್ಸ್ ಕನ್ಸ್ಟ್ರಿಕ್ಟ್ ಆಗ್ತದೆ ನಮ್ಮ ಮಸಲ್ಸ್ ವೀಕ್ ಆಗಿರೋಂಥವು ಸ್ಟ್ರಾಂಗ್ ಆಗ್ತವೆ ಇದನ್ನು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ಉಪಯೋಗ ಮಾಡ್ಬೇಕು ಸರ್ ನೋಡಿ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಬಹಳಷ್ಟು ಸರಿ ಅಭಾಷಣ ಆಗಿರೋರಿಗೆ ಬಹಳಷ್ಟು ಜನ ಮಕ್ಕಳನ್ನು ಹೆತ್ತಿರೋಂಥವರಿಗೆ ಗರ್ಭಕೋಶ ಜರುಗುವಂತಹ ಚಾನ್ಸಸ್ ಇರ್ತದೆ ಗರ್ಭಕೋಶ ಜರುಗಲಿಕ್ಕೆ ಕಾರಣ ಏನು ಗರ್ಭಕೋಶದಲ್ಲಿ ಅಥವಾ ಪೆಲ್ವಿಕ್ ರೀಸನ್ ಇರುವಂತಹ ಮಸಲ್ಸು ಲ್ಯಾಕ್ಸ್ ಆಗೋದು ಮಸಲ್ಸು ಟೈಟ್ನೆಸ್ ಅನ್ನು ಕಳ್ಕೊಳ್ಳೋದು ಮಸಲ್ಸಲ್ಲಿರುವಂತಹ ಎಲಾಸ್ಟಿಸಿಟಿಯನ್ನು ಹಿಗ್ಗುವಿಕೆ ಕುಗ್ಗುವಿಕೆಯನ್ನು ಕಳ್ಕೊಳ್ಳೋದು ಈ ಥರ ಆದಾಗ ಏನಾಗ್ತದೆ ಆ ಮಸಲ್ಲು ಗರ್ಭಕೋಶವನ್ನು ಹಿಡಿದು ಹಿಡ್ಕೊಳ್ಳುವಂತಹ ಶಕ್ತಿಯನ್ನು ದೇಹ ಕಡಿಮೆ ಮಾಡ್ಕೊಂಡಲ್ಲಿ ಆವಾಗ ಏನಾಗ್ತದೆ ಆ ಒಂದು ಗರ್ಭಕೋಶ ದೇಹದಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಇರ್ತದೆ ಅಂತಹ ಸ್ಥಿತಿಯಲ್ಲಿ ಏನು ಮಾಡಬೇಕು ಮಹಿಳೆಯರು ಅಂತಂದರೆ ಈ ಲಜ್ಜಾಲು ಇದೆಯಲ್ಲ ಈ ಮುಟ್ಟಿದ್ರ ಮುನಿ ಇದೆಯಲ್ಲ ಇದರ ಎಲೆಯನ್ನು ಒಂದು ನಾಲ್ಕು ಎಸಳನ್ನು ತಗೊಂಡು ಒಂದು ಉದ್ದನ ಲೋಟದ ಹಾಲಿಗೆ ಹಾಕಿ ಅದನ್ನು ಕುದಿಸ್ಬೇಕು ಇದಕ್ಕೆ ಕ್ಷೀರಪಾಕ ಅಂತ ಹೇಳ್ತೀವಿ ಈ ಎಲೆಯನ್ನು ಹಾಲಿಗೆ ಹಾಕಿ ಕುದಿಸಿ ಎರಡು ಲೋಟ ಹಾಲು ಒಂದು ಲೋಟ ಬರುವವನ್ನು ಕುದಿಸಿ ಅದಕ್ಕೆ ಬೇಕಿದ್ದಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನು ದಿನನಿತ್ಯ ಪ್ರಯೋಗ ಮಾಡ್ತಾ ಬಂದಲ್ಲಿ ಇದು ಹೆಂಗೆ ಎಲೆ ಮುದುರ್ಕೊಳ್ಳುತ್ತೆ ಹಂಗೆ ಮಸಲ್ಸು ಟೈಟ್ ಆಗ್ತವೆ ಮಸಲ್ಸು ಕನ್ಸ್ಟ್ರಿಕ್ಟ್ ಆಗ್ತದೆ ಆವಾಗ ಗರ್ಭಕೋಶ ಹೊರಗಡೆ ಬರುವುದನ್ನು ತಡೆಗಟ್ಟುತ್ತದೆ ಗರ್ಭಕೋಶ ತನ್ನ ಸ್ಥಾನದಲ್ಲಿ ತಾನು ಸುಭದ್ರವಾಗಿ ನಿಲ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಇದನ್ನು ಉಪಯೋಗ ಮಾಡ್ಕೋಬಹುದು ಅದರ ಜೊತೆ ಜೊತೆಗೆ ಪ್ರೊಲ್ಯಾಪ್ಸ್ ಆಫ್ ದಿಸ್ ಒನ್ ರೆಕ್ಟಮ್ ಅಂತ ಹೇಳ್ತೀವಿ ಅಂದರೆ ಕೆಲವರು ಮೋಷನ್ ಹೋಗುವಾಗ ಕರಳಿನ ಕೊನೆಯ ಭಾಗ ಹೊರಗಡೆ ಬರುವಂಥ ಸಾಧ್ಯತೆ ಇರ್ತದೆ ಕೆಲವೊಂದು ನಾಯಿಗಳಲ್ಲಿ ನೋಡಿರ್ತೀರಿ ನೀವು ಆ ಒಂದು ಮಲದ್ವಾರದಲ್ಲಿ ಕೆಂಪು ಕಲರ್ ಹೊರಗಡೆ ಬಂದಿರ್ತದೆ ಅದೇ ರೀತಿ ಮಕ್ಕಳಲ್ಲೂ ಕೂಡ ಆಗುತ್ತದೆ ಸೊ ಇದನ್ನ ನಾವು ಈಗ ಮಹಿಳೆಯರಲ್ಲಿ ಪ್ರೊಲ್ಯಾಪ್ಸ್ ಆಫ್ ಯುಟ್ರಸ್ ಅಲ್ಲಿ ಬಳಕೆ ಮಾಡಬಹುದು ಅಂತ ನೀವು ತಿಳ್ಕೊಂಡ್ವಿ ಪ್ರೊಲ್ಯಾಪ್ಸ್ ಆಫ್ ಯುಟ್ರಸ್ ಅಂದ್ರೆ ಏನು ಅಂತಂದ್ರೆ ಗರ್ಭಕೋಶ ಜರುಗುವುದು ಕೆಳಗಡೆ ಅದರಲ್ಲಿ ಉಪಯೋಗ ಮಾಡ್ತೀರಿ ಅದರ ಜೊತೆ ಜೊತೆಗೆ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತ ಹೇಳ್ತೀವಿ ಇದಕ್ಕೆ ನಾವು ಏನ್ ಹೇಳ್ತೀವಪ್ಪ ಅಂತಂದ್ರೆ ಕರುಳಿನ ಕೊನೆಯ ಭಾಗ ಮೋಷನ್ ಹೋಗುವಾಗ ಮಲವಿಸರ್ಜನೆ ಮಾಡುವಾಗ ಯಾವಾಗ ಪ್ರೆಷರ್ ಹಾಕ್ತಾರೆ ಪ್ರೆಷರ್ ಹಾಕಿದಾಗ ಕರುಳಿನ ಕೊನೆಯ ಭಾಗ ಕೆಂಪುಗೆ ಹೊರಗಡೆ ಬರುವಂತ ಸಾಧ್ಯತೆ ಇರ್ತದೆ ಅದು ಬಂದಿದ್ದನ್ನ ಮತ್ತೆ ಕೈಯಿಂದ ತಳ್ಕೋಬೇಕಾಗ್ತದೆ ಅವರು ಇದಕ್ಕೆ ಆಪರೇಷನ್ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಆಪರೇಷನ್ ಇಲ್ದಂಗೆ ನೀವೇನಾದ್ರೂ ಇದಕ್ಕೆ ಪರಿಹಾರ ಕಂಡಿಡ್ಕೋಬೇಕು ಅನ್ನೋದಾದ್ರೆ
ಇದರ ಎಲೆಯನ್ನು ಎರಡು ಲೋಟ ನೀರಿಗೆ ಒಂದ್ನಾಲ್ಕು ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದ್ದು 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 ಅದು ಎರಡು ಲೋಟ ನೀರು ಒಂದು ಲೋಟ ನೀರಿಗೆ ರೆಡ್ಯೂಸ್ ಆಗಬೇಕು. ತದನಂತರ ಅದಕ್ಕೆ ಬೇಕಿದ್ದಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ದಿನನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದಿದ್ದಾದಲ್ಲಿ ಆ ಒಂದು ರೆಕ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ, ಗ್ಲೂಟಿಯಸ್ ಮೇಜರ್ ಆ್ಯಂಡ್ ಗ್ಲೂಟಿಯಸ್ ಮೈನರ್, ಅದರ ಜೊತೆ ಜೊತೆಗೆ ಆ ಗ್ಲೂಟಿಯಲ್ ರೀಜನ್ ಇರುವಂತಹ ಕೆಲವೊಂದು ಮಸಲ್ಸ್, ಇದು ಮಸಲ್ಸಿನ ಹೆಸರು. ಆ ಮಸಲ್ಸು ಸ್ಟ್ರಾಂಗ್ ಆಗ್ತಾ ಬರ್ತದೆ. ಆ ರೆಕ್ಟಮನ್ನು ಕರುಳಿನ ಕೊನೆಯ ಭಾಗವನ್ನು ಜರುಗೋದ್ರಿಂದ ತಡೆಗಟ್ಟುತ್ತದೆ, ಹಿಡಿದು ಹಿಡಿಯುತ್ತದೆ, ಒಳಗಡೆನೆ ಇಟ್ಕೊಳ್ತದೆ. ಇದನ್ನು ನಾವು ಪ್ರಯೋಗ ಮಾಡಬಹುದು. ಇದನ್ನು ಯಾವುದೇ ರೀತಿಯ ಇದರಲ್ಲಿ ಯಾವುದೇ ರೀತಿಯ ಪಾರ್ಶ್ವ ಪರಿಣಾಮ ಇರೋಂಗಿಲ್ಲ. ಲಿಮಿಟೆಡ್ ಆಗಿ ಉಪಯೋಗ ಮಾಡಬೇಕು, ಒಂದು ಅಥವಾ ಎರಡು ಎಲೆ. ಹಂಗಂತ ನೀವು ಹೇರಳವಾಗಿ ಉಪಯೋಗ ಮಾಡಬಾರದು. ಇದನ್ನ ಕೆಲವೊಂದು ಪ್ರಾಂತ್ಯಗಳಲ್ಲಿ ಪಲ್ಯ ಅಥವಾ ಸಾಂಬಾರಿಗೂ ಕೂಡ ಉಪಯೋಗ ಮಾಡ್ತಾರೆ, ಆಹಾರದಲ್ಲೂ ಉಪಯೋಗ ಮಾಡಬಹುದು. ಅದರ ಜೊತೆ ಜೊತೆಗೆ ಇದರ ಎಲೆಯನ್ನು ತೈಲಪಾಕ ಮಾಡಿದ್ವಿ ಅಂದರೆ, ತೈಲಪಾಕ ಅಂದರೆ ಏನು, ಒಂದು ಲೀಟ್ರು ಎಳ್ಳೆಣ್ಣೆ ತಗೊಳ್ಳಿ, ಅದಕ್ಕೆ ಒಂದು ನಾಲ್ಕೈದು ಹೆಸರು ಈ ಎಲೆಯನ್ನು ಹಾಕಿ ಚೆನ್ನಾಗಿ ಕುದಿಸೋದು. ಕುದ್ದು 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 ಈ ಎಲೆಯಲ್ಲಿರುವಂತಹ ಔಷಧಿ ಎಣ್ಣೆಯಲ್ಲಿ ಬಿಟ್ಕೋಬೇಕು, ಆಮೇಲೆ ಸೋಸೋದು. ಅಂಥ ಎಣ್ಣೆಯನ್ನು ನಮ್ಮ ದೇಹಕ್ಕೆ ಹಚ್ಚಬೇಕು. ಈ ಎಣ್ಣೆಯನ್ನು ಹಚ್ಚಿಕೊಂಡು ದಿನನಿತ್ಯ ಸ್ನಾನ ಮಾಡಿದ್ದೇ ಆದಲ್ಲಿ ಕೆಲವರಿಗೆ ನೋಡಿ ಚರ್ಮ ಸುಕ್ಕಾಗಿ ಜೋತ್ ಬೀಳ್ತದೆ ಅಂತ, ಹತ್ರ ಎಲ್ಲ ಮುಖ ಹಿಂಗೆ ಜೋತ್ ಬೀಳ್ತದೆ. ಇದಕ್ಕೆ ಏನೋ ಆಪರೇಷನ್ ಮಾಡಿಸ್ಕೊಂತಾರೆ, ಕಾಸ್ಮೆಟಿಕ್ ಸರ್ಜರಿ ಅಂತ ಲಿಫ್ಟ್ ಮಾಡಿಬಿಟ್ಟು ಮುಖ ಜೋತ್ ಬೀಳ್ದಂಗೆ ಅಂತದ್ದು. ಈ ಥರದ ಎಣ್ಣೆಯನ್ನು ಉಪಯೋಗ ಮಾಡ್ತಾ ಬಂದರೆ ಸೌಂದರ್ಯವರ್ಧಕವಾಗಿ ಕೂಡ ಸ್ಕಿನ್ ಸ್ಟಿಫ್ ಆಗಿ ನಿಲ್ತದೆ, ನೀವು ಎಷ್ಟೇ ವಯಸ್ಸಾದ್ರೂ ಕೂಡ ಜಗ್ಗಲ್ಲ ಚರ್ಮ, ಆಮೇಲೆ ಚರ್ಮ ಹಲ್ಲಾಡಲ್ಲ, ಸುಕ್ಕುಗಟ್ಟಲ್ಲ, ನೀವು ಯಾವಾಗಲೂ ಕೂಡ ಚಿರ ಯುವಕರಂತೆ ಯುವತಿಯರಂತೆ ಇರಬಹುದು. ನೋಡಿ ಎಷ್ಟು ಸುಲಭವಾದಂತಹ ಮನೆ ಮದ್ದು ಇದು, 5 ಪೈಸೆ ಖರ್ಚಿಲ್ದಂಗೆ ಆಗುವಂತಹ ಒಂದು ಸೌಂದರ್ಯವರ್ಧಕ. ಸೊ ಮಹಿಳೆಯರಿಗೆ ಗರ್ಭಕೋಶದ ಪ್ರೊಲ್ಯಾಪ್ಸಲ್ಲಿ ಉಪಯೋಗ ಮಾಡ್ತೀರಿ, ಮಹಿಳೆಯರಾದ್ರೇನು ಮಕ್ಕಳಾದ್ರೇನು ಪುರುಷರಾದ್ರೇನು ಪ್ರೊಲ್ಯಾಪ್ಸ್ ಆಫ್ ಯೂಟ್ರಸ್ ಇದ್ದಲ್ಲಿ ಆ ಒಂದು ಕಾಯಿಲೆಗೂ ಕೂಡ ಇದು ಪ್ರಯೋಜನಕಾರಿ. ಆಮೇಲೆ ವಯೋಮಿತಿ ಇಲ್ಲದೆ ಮಹಿಳೆಯರು ಪುರುಷರು ಇದನ್ನು ಸೌಂದರ್ಯವರ್ಧಕವಾಗಿ ಕೂಡ ಸ್ಕಿನ್ ಲೂಸ್ ಆಗುವುದನ್ನು ತಡೆಗಟ್ಟಲಿಕ್ಕೆ ಕೂಡ ಇದನ್ನು ಉಪಯೋಗ ಮಾಡಬಹುದು. ಇದನ್ನು ಮನೆಯಲ್ಲೇ ಪಾಟ್ಗಳಲ್ಲೇ ಉಪಯೋಗ ಮಾಡಬಹುದು, ಕುಂಡಗಳಲ್ಲೇ ಬೆಳೆಸ್ಕೊಂಡು ಇದನ್ನು ಉಪಯೋಗ ಮಾಡಿದರೆ ಎಲ್ಲರಿಗೂ ಕೂಡ ಸುಲಭವಾಗಿ ಎಲ್ಲ ಕಡೆ ಸಿಗುವಂತಹ ಒಂದು ಪ್ಲ್ಯಾಂಟ್ ಮುಟ್ಟಿದರ ಮುನಿ ಅಥವಾ ಲಜ್ಜಾಲು. ಸೊ ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರವಾಗಿ ಡಿಸ್ಕಸ್ ಮಾಡಂತೆ. ಧನ್ಯವಾದಗಳು ವೀಕ್ಷಕರು.